ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಶ್ರೀ ಗಾಯತ್ರಿಯ ಧ್ಯಾನ ಮತ್ತು ಗಾಯತ್ರಿ ಕವಚದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಕೇಳಿದರು, ಸ್ವಾಮಿ, ನೀನು ಜಗತ್ತಿನ ಸ್ವಾಮಿಯು, 64 ಕಲೆಗಳನ್ನು ಬಲ್ಲವನು, ಯೋಗವೇತ್ತರಲ್ಲಿ ಶ್ರೇಷ್ಠನೂ ಆಗಿರುವಿರಿ. ಪ್ರಭು, ಯಾವ ಪುಣ್ಯದ ಪ್ರಭಾವದಿಂದ ಮನುಷ್ಯನು ಪಾಪಗಳಿಂದ ಬಿಡುಗಡೆ ಹೊಂದಬಲ್ಲನು? ಅವನು ಬ್ರಹ್ಮರೂಪನಾಗಲು ಯಾವ ಉಪಾಯವಿದೆ? ಅವನ ದೇಹವು ದೇವರೂಪ ಹಾಗೂ ವಿಶೇಷವಾಗಿ ಮಂತ್ರರೂಪವಾಗಿ ಆಗುವ ಯಾವ ಸಾಧನೆಯಿದೆ? ಇದೆಲ್ಲವನ್ನು ಕೇಳಲು ನಾನು ಬಯಸುತ್ತೇನೆ. ಪ್ರಭು, ಇದರೊಂದಿಗೆ ಅದರ ನ್ಯಾಸ, ವಿಧಿ, ಋಷಿ, ಛಂದಸ್ಸು, ಅಧಿದೇವತ ಮತ್ತು ಧ್ಯಾನದ ವಿಧಿವತ್ತಾದ ವರ್ಣನೆಯನ್ನು ಕೇಳುವ ಬಯಕೆ ನನಗಿದೆ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದನೆ, ಇದಕ್ಕಾಗಿ ಗಾಯತ್ರಿ ಕವಚ ಎಂಬ ಒಂದು ಅತ್ಯಂತ ಗುಹ್ಯವಾದ ಉಪಾಯವಿದೆ. ಇದನ್ನು ಪಠಿಸುವುದರಿಂದ ಮತ್ತು ಧಾರಣ ಮಾಡುವುದರಿಂದ ಮನುಷ್ಯನು ಸಂಪೂರ್ಣ ಪಾಪಗಳಿಂದ ಬಿಡುಗಡೆ ಹೊಂದುವನು. ಅವನ ಎಲ್ಲ ಅಭಿಲಾಷೆಗಳು ಪೂರ್ಣವಾಗಿ ಸ್ವಯಂ ದೇವಿಯ ರೂಪನೇ ಆಗುವನು. ನಾರದ, ಈ ಗಾಯತ್ರಿ ಕವಚದ ಋಷಿ ಬ್ರಹ್ಮ, ವಿಷ್ಣು, ಮಹೇಶ್ವರರಾಗಿದ್ದಾರೆ. ಋಕ್, ಯಜುಹು, ಸಾಮ, ಅಥರ್ವ ಇವು 4 ಛಂದಸ್ಸುಗಳು. ಪರಬ್ರಹ್ಮ ದೇವತೆ, ಈ ಗಾಯತ್ರಿಯು ಪರಮ ಕಲೆಗಳಿಂದ ಸಂಪನ್ನಳೆಂದು ಹೇಳಲಾಗಿದೆ. ಭರ್ಗ್ ಭರ್ಗ ಇದರ ಬೀಜವಾಗಿದೆ. ವಿದ್ವಾಂಸರು ಸ್ವಯಂ ಈಕೆಯೇ ಶಕ್ತಿ ಎಂದು ಹೇಳಿರುವರು. ಬುದ್ಧಿ ಕೀಲಕವಾಗಿದೆ. ಮೋಕ್ಷದ ಪ್ರಾಪ್ತಿಗಾಗಿ ಇದನ್ನು ವಿನಿಯೋಗಿಸಲಾಗುತ್ತದೆ. 4 ವರ್ಣಗಳಿಂದ ಹೃದಯ, 3 ವರ್ಣಗಳಿಂದ ಮಸ್ತಕ, 4 ವರ್ಣಗಳಿಂದ ಶಿಖೆ, 3 ವರ್ಣಗಳಿಂದ ಕವಚ, 4 ವರ್ಣಗಳಿಂದ ನೇತ್ರ ಹಾಗೂ 4 ವರ್ಣಗಳಿಂದ ಈಕೆಯ ಇತರ ಎಲ್ಲ ಅಂಗಗಳು ಸಂಪನ್ನವಾಗಿವೆ. ಈಗ ಸಾಧಕರಿಗೆ ಅಭೀಷ್ಟವನ್ನು ಪ್ರದಾನ ಮಾಡುವ ಧ್ಯಾನ ಹೇಳುತ್ತೇನೆ. ನಾನು ತತ್ವ ಮತ್ತು ವರ್ಣಸ್ವರೂಪಿಣಿ ಭಗವತಿ ಗಾಯತ್ರಿಯನ್ನು ಭಜಿಸುತ್ತೇನೆ. ಆಕೆಯು ಮುತ್ತು, ಹವಳ, ಸುವರ್ಣ, ನೀಲಮಣಿ ಹಾಗೂ ಉಜ್ವಲ ಪ್ರಭೆಯಿಂದ ಕೂಡಿದ 5 ಮುಖಗಳಿಂದ ಸುಶೋಭಿತಳಾಗಿರುವಳು. 3 ನೇತ್ರಗಳಿಂದ ಆಕೆಯ ಮುಖಗಳು ಅನುಪಮವಾಗಿ ಶೋಭಿಸುತ್ತವೆ. ಆಕೆಯ ರತ್ನಮಯ ಕಿರೀಟವು ಚಂದ್ರನಿಂದ ಸಂಪನ್ನವಾಗಿದೆ. ಆಕೆಯು ಕೈಗಳಲ್ಲಿ ಅಭಯ, ವರಮುದ್ರೆ, ಅಂಕುಶ, ಪಾಶ, ಶುಭ್ರ ಕಪಾಲ, ಹಗ್ಗ, ಶಂಖ, ಚಕ್ರ, 2 ಕಮಲಗಳನ್ನು ಧರಿಸಿಕೊಂಡಿರುವಳು. ಪೂರ್ವ ದಿಕ್ಕಿನಲ್ಲಿ ಗಾಯತ್ರಿಯು ನನ್ನನ್ನು ರಕ್ಷಿಸಲಿ, ದಕ್ಷಿಣದಲ್ಲಿ ಸಾವಿತ್ರಿಯು ರಕ್ಷಿಸಲಿ, ಪಶ್ಚಿಮದಲ್ಲಿ ಬ್ರಹ್ಮ ಸಂಧ್ಯೆ ಹಾಗೂ ಉತ್ತರದಲ್ಲಿ ಭಗವತಿ ಸರಸ್ವತಿಯು ನನ್ನನ್ನು ರಕ್ಷಿಸಲಿ. ಭಗವತಿ ಪಾರ್ವತಿಯು ಪರ್ವತೀಯ ದಿಶೆ ಅಂದರೆ ಆಗ್ನೇಯದಲ್ಲಿ, ಅಗ್ನಿ ಮತ್ತು ಜಲದಲ್ಲಿ ವ್ಯಾಪಕವಾಗಿರುವ ದೇವಿಯು ಆಯಾ ದಿಕ್ಕುಗಳಲ್ಲಿ, ಹಾಗೂ ರಾಕ್ಷಸರಿಗೆ ಭಯವನ್ನುಂಟು ಮಾಡುವ ಭಗವತಿ ಯಾತುಧಾನಿ ರಾಕ್ಷಸರ ದಿಶೆಯಾದ ನೈಋತ್ಯದಲ್ಲಿ ನನ್ನನ್ನು ರಕ್ಷಿಸಲಿ. ವಾಯುವಿಗೆ ಆನಂದವನ್ನು ಕರುಣಿಸುವ ಭಗವತಿ ಪಾವಮಾನಿಯು ವಾಯವ್ಯ ಕೋಣದಲ್ಲಿ ನನ್ನನ್ನು ರಕ್ಷಿಸಲಿ. ರುದ್ರ ರೂಪವನ್ನು ಧರಿಸುವ ಭಗವತಿ ರುದ್ರಾಣಿಯು ಈಶಾನ್ಯ ಕೋಣದಲ್ಲಿ ನನ್ನನ್ನು ರಕ್ಷಿಸಲಿ. ಬ್ರಹ್ಮಾಣಿಯು ಮೇಲಿನ ದಿಶೆಯಲ್ಲಿ ನನ್ನನ್ನು ರಕ್ಷಿಸಲಿ. ವೈಷ್ಣವಿ ದೇವಿಯು ಕೆಳಗೆ ನನ್ನನ್ನು ರಕ್ಷಿಸಲಿ. ಹೀಗೆಯೇ ಭಗವತಿ ಭುವನೇಶ್ವರಿಯು ದಶ ದಿಕ್ಕುಗಳಲ್ಲಿ ನನ್ನ ಸರ್ವಾಂಗವನ್ನು ರಕ್ಷಿಸಲಿ. ತತ್ ಪದವು ನನ್ನ ಕಾಲುಗಳನ್ನು, ಸವಿತು ನನ್ನ ತೊಡೆಗಳನ್ನು, ವರೇಣ್ಯಂ ತಟಿಯನ್ನು, ಭರ್ಗಃ ನಾಭಿಯನ್ನು, ದೇವಸ್ಯ ಹೃದಯವನ್ನು, ಧೀಮಹಿ 2 ಕಪೋಲಗಳನ್ನು, ಧೀಯಃ ಕಣ್ಣುಗಳನ್ನು, ಯಹ ತಲಾಟವನ್ನು, ನಹ ಮಸ್ತಕವನ್ನು, ಪ್ರಚೋದಯಾತ್ ಪದವು ನನ್ನ ಶಿಖೆಯನ್ನು ರಕ್ಷಿಸಲಿ. ತತ್ ಮಸ್ತಕದ ಸಕಾರವು ಲಲಾಟದ, ವಿಕಾರವು 2 ನೇತ್ರಗಳ, ರೇಫಯುಕ್ತ ತೂಕಾರವು 2 ಕಪೋಲಗಳ, ವ ನಾಸಿಕದ, ರೇಕಾರವು ಮುಖದ, ನೀಕಾರವು ಮೇಲಿನ ತುಟಿಯ, ಯ ಕಾರವು ಕೆಳಗಿನ ತುಟಿಯ, ರೇಫಯುಕ್ತ ಭಕಾರವು ಮಧ್ಯಮುಖದ, ಗೋ ಕಾರವು ಹಸುವಿನ, ದೇ ಕಾರವು ಕಂಠದ, ವ ಕಾರ ಹೆಗಲುಗಳ, ಸ್ಯ ಕಾರವು ಬಲಕೈಯ, ಬಿ ಕಾರವು ಎಡ್ಕೈಯ, ಮ ಕಾರವು ಹೃದಯದ, ಸಿ ಕಾರವು ಉದರದ, ಬಿ ಕಾರವು ನಾಭಿಯ, ಯೋ ಕಾರವು ಸೊಂಟದ, ಯೋ ಕಾರವು ಗುಹ್ಯಾಂಗದ, ನ ಪದ
ಹಸ್ತವು ಎರಡು ತೊಡೆಗಳ, ಕ ಕಾರವು ಮೊಣಕಾಲುಗಳ, ಕೊ ಕಾರವು ಮೀನ ಖಂಡಗಳ, ದ ಕಾರವು ಕಣಕಾಲುಗಳ, ಯ ಕಾರವು ಎರಡು ಕಾಲುಗಳ, ಕಾರವು ನನ್ನ ಸರ್ವಾಂಗದ ರಕ್ಷಣೆ ಸದಾ ಮಾಡಲಿ. ಭಗವತಿ ಗಾಯತ್ರಿಯ ಈ ದಿವ್ಯ ಕವಚವು ನೂರಾರು ಬಾಧೆಗಳನ್ನು ದೂರ ಮಾಡುವುದಾಗಿದೆ. ಈಕೆಯ ಕೃಪೆಯಿಂದ 64 ಕಲೆಗಳು ಪ್ರಾಪ್ತವಾಗುತ್ತವೆ. ಜೊತೆಗೆ ಇದು ಮೋಕ್ಷದಾಯಕವೂ ಆಗಿದೆ. ಇದನ್ನು ಆಶ್ರಯಿಸಿದ ಪುರುಷನು ಸಂಪೂರ್ಣ ಪಾಪಗಳಿಂದ ಮುಕ್ತನಾಗಿ ಪರಬ್ರಹ್ಮನನ್ನು ಪಡೆದುಕೊಳ್ಳುವನು. ಇದನ್ನು ಓದುವುದರಿಂದ ಅಥವಾ ಕೇಳುವುದರಿಂದಲೂ 1000 ಗೋದಾನದ ಫಲವು ಸಿಗುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.